ಕಾಂಗ್ರೆಸ್ ಪಕ್ಷ ಈಗಾಗಲೇ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಇದನ್ನ ಮನೆ ಮನೆಗೂ ತಲುಪಿಸೋಕೆ ಆಯಾ ಕ್ಷೇತ್ರದ ಮಾಜಿ ಶಾಸಕರು ಹಾಲಿ ಶಾಸಕರು ಕಾಂಗ್ರೆಸ್ ಮುಖಂಡರು ಶ್ರಮವನ್ನ ಪಡ್ತಾ ಇದ್ದಾರೆ ಅದರಂತೆಯೇ ಬೆಂಗಳೂರಿನ ಗೋವಿಂದರಾಜನಗರದ ಮಾಜಿ ಶಾಸಕರು ಹಾಗೂ ಹಾಲಿ ಅಭ್ಯರ್ಥಿ ಪ್ರಿಯಾ ಪ್ರಿಯಾಕೃಷ್ಣ ಅವರು ಪ್ರತಿ ಮನೆಗೆ ಹೋಗಿ ಕಾಂಗ್ರೆಸ್ ಪ್ರಣಾಳಿಕೆ ಹಾಗೂ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಈ ಮೂಲಕ ನಗರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲಿಸ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಪ್ರಿಯಾಕೃಷ್ಣ ಫುಲ್ ಆಕ್ಟಿವ್ ಆಗಿ ಇದಾರೆ ಗೋವಿಂದ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂತ ಪ್ರಿಯಾಕೃಷ್ಣ ಈ ಬಾರಿ ಗೆದ್ದೆ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರಾದ್ಯಂತ ಓಡಾಟವನ್ನ ಮಾಡ್ತಿರ್ತಕ್ಕಂಥ ಪ್ರಿಯಾಕೃಷ್ಣ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಿಸಿರುವಂತ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಪಕ್ಷ ಘೋಷಿಸಿರೋ ಮಹತ್ವಾಕಾಂಕ್ಷಿಯ ಗೃಹಲಕ್ಷ್ಮಿ ಅಂದ್ರೆ ಮನೆಯೊಡೆಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಾಗೂ ಗೃಹ ಜ್ಯೋತಿ ಅದರ ಪ್ರಕಾರ ಸುಮಾರು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡುವಂತ ಈ ಎರಡು ಯೋಜನೆಗಳನ್ನ ಎಲ್ಲಾ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಪ್ರಿಯಾಕೃಷ್ಣ ಅವರು ತಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಇನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಡೂರು ಪ್ರಕಾಶ್ ಹಾಗೂ ಅಭಿಷೇಕ್ ದತ್ತ ಅವರ ಸಮ್ಮುಖದಲ್ಲಿ ಇತ್ತೀಚೆಗಷ್ಟೇ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಈ ವೇಳೆ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಅನ್ನೋ ಒಂದು ಕರೆಯನ್ನ ನೀಡಲಾಯಿತು ಅದೇ ರೀತಿ ಕಾವೇರಿಪುರ ವಾರ್ಡ್ನ ನೂರ ಮೂರರ ವ್ಯಾಪ್ತಿಯ ಮನೆಗಳಿಗೆ ಭೇಟಿ ನೀಡಿದ ಪ್ರಿಯಾಕೃಷ್ಣ ಸಮಾಜದ ಒಳಿತಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅನ್ನೋ ಒಂದು ಮನವಿಯನ್ನ ಮಾಡಿಕೊಂಡ್ರು ಮತ್ತೊಂದು ಕಡೆ ಅಗ್ರಹಾರ ದಾಸರಹಳ್ಳಿಯ ವಾರ್ಡ್ ನಂಬರ್ ನೂರ ಐದರ ವ್ಯಾಪ್ತಿಯಲ್ಲಿ ಕೆಎಂಎಫ್ ರೀಟೇಲ್ ವ್ಯಾಪಾರಿಗಳು ಏರ್ಪಡಿಸಿದ್ದ ಸ್ನೇಹಕೂಟ ಸಭೆಯಲ್ಲೂ ಕೂಡ ಪ್ರಿಯಾಕೃಷ್ಣ ಅವರು ಭಾಗವಹಿಸಿದ್ರು ಇನ್ನು ಮಾರುತಿ ಮಂದಿರ ವಾರ್ಡ್ ನ ನೂರ್ ಇಪ್ಪತ್ತಾರರ ವ್ಯಾಪ್ತಿಯ ಮನೆಗಳು ಮಾರೇನಹಳ್ಳಿ ವಾರ್ಡ್ ನೂರ ಇಪ್ಪತ್ತೈದರ ವ್ಯಾಪ್ತಿಯ ಮನೆಗಳು ಜೊತೆಗೆ ಕಾವೇರಿಪುರ ವಾರ್ಡ್ ನೂರ ಮೂರರ ವ್ಯಾಪ್ತಿಯಲ್ಲಿ ಮುಖಂಡರೊಂದಿಗೆ ಮನೆ ಮನೆಗಳಿಗೆ ಭೇಟಿ ನೀಡಿದ ಪ್ರಿಯಾಕೃಷ್ಣ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನ ಜನರಿಗೆ ವಿವರಿಸಿ ಕಾಂಗ್ರೆಸ್ ಬೆಂಬಲಿಸುವಂತೆ ಪ್ರಚಾರವನ್ನು ಕೂಡ ಮಾಡಿದ್ರು ಈ ನಡುವೆ ಮಾರುತಿ ಮಂದಿರ ವಾರ್ಡ್ ನೂರ ಇಪ್ಪತ್ತಾರ ವ್ಯಾಪ್ತಿಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಅನಿಲ್ ಸತ್ಯ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಬಿಜೆಪಿ ತೆರೆದ ಎಲ್ಲಾ ಕಾರ್ಯಕರ್ತರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಪ್ರಿಯಾಕೃಷ್ಣ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಶ್ರಮಿಸಲು ಕರೆ ನೀಡಿದ್ರು ಒಟ್ನಲ್ಲಿ ಗೋವಿಂದ ರಾಜನಗರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಪ್ರಿಯಾಕೃಷ್ಣ ಇದ್ದು ಕಾರ್ಯಕರ್ತರು ಕೂಡ ಈ ಒಂದು ಪ್ರಿಯಾಕೃಷ್ಣ ಅವರ ಕಾರ್ಯಕ್ಕೆ ಅವರಿಗೆ ಸಾಥ್ ಕೊಡ್ತಾ ಇದಾರೆ ನೋಡ್ಬೇಕು ಚುನಾವಣೆ ನಿನ್ ಕೆಲವೇ ದಿನ ಬಾಕಿ ಇದೆ ನಗರದಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಪ್ರಿಯಾಕೃಷ್ಣ ಅವರು ಅವ್ರಿಗೆ ಕಾರ್ಯಕರ್ತರು ಹಾಗೂ ಪಕ್ಷ ಸಾಥ್ ಕೊಡ್ತಾ ಇದೆ ಈಗಾಗ್ಲೇ ಎಲ್ಲ ಮನೆ ಮನೆಗೂ ಕೂಡ ಹೋಗ್ತಾ ಇದ್ದಾರೆ ನಿಮ್ಮ ಜೊತೆ ನಾನು ಇಡ್ತೀನಿ ಅಂತ ಪ್ರಿಯಾಕೃಷ್ಣ ಭರವಸೆಯನ್ನು ಕೊಡ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋ ಕರ್ನಾಟಕ ಟಿವಿ ಬೆಂಗಳೂರು